ಹಾಯ್ ಆಲ್, ಇದು ಸಂಡೇ ಮಾರ್ನಿಂಗ್. ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಗ್ರಾಸ್ ಮ್ಯಾಟ್ನ ಬುಕ್ ಮಾಡಿದ್ದೆ. ಈ ಗೋಡೆ ಸ್ವಲ್ಪ ನನಗೆ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಇದು 200 ರುಪೀಸ್ಗೆ 2 ಪೀಸ್ ಬಂದಿದೆ. ನನಗೇನೋ ವರ್ತ್ ಅಂತ ಅನ್ನಿಸ್ತು. ನಾವು ಡೈಲಿ ಕಾಫಿ ಟೀ ಎಲ್ಲ ಕುಡಿಯಲ್ಲ, ಸಂಡೇ ಮಾತ್ರ ಕಾಫಿ ಕುಡಿತೀವಿ. ಇವತ್ತು ಸ್ವಲ್ಪ ಹಾಲು ಎಕ್ಸ್ಟ್ರಾ ಮಿಕ್ಬಿಟ್ಟಿತ್ತು, ಹಾಗಾಗಿ ಅದನ್ನು ಪನ್ನೀರ್ ಮಾಡೋಣ ಅಂತೇಳಿ ಪನ್ನೀರ್ ಮಾಡ್ತಾ ಇದ್ದೀನಿ. ಆಯಿಲ್ ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ಫಿಲ್ ಮಾಡಿ ಎತ್ತಿಡ್ತಾ ಇದ್ದೀನಿ. ನಾರ್ಮಲಾಗಿ ನಾವು ಆಫೀಸ್ಗೇನಾದರೂ ಹೋಗಿ ಕೆಲಸ ಮಾಡೋರಾಗಿದ್ದರೆ ಸಂಡೇ ಸ್ವಲ್ಪ ರಜಾ ಸಿಗುತ್ತೆ, ಆರಾಮಾಗಿ ಸಂಜೆವರೆಗೂ ಕೆಲಸ ಮಾಡ್ಕೊಬೋದು. ಆದರೆ ನನಗೆ ಆಪ್ಷನ್ ಇರಲ್ಲ. ಸಂಡೇನೂ ಕೂಡ ನಾವು ಶಾಪ್ ಓಪನ್ ಮಾಡೋದ್ರಿಂದ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಬೇಕಾಗಿರುತ್ತೆ. ಇವತ್ತು ನಾನು ಚಿಕನ್ ಸಾಂಬಾರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ, ಜೊತೆಗೆ ಮೊಟ್ಟೆ ಕೈಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಟೈಮ್ ಆಗಿಬಿಟ್ಟಿತ್ತು, ಹಾಗಾಗಿ ಬರೀ ಸಾಂಬಾರ್ ಮಾಡ್ತಾ ಇದ್ದೀನಿ. ಈ ಸಾಂಬಾರ್ ರೆಸಿಪಿನ ನಾನು ಆಲ್ರೆಡಿ ಯೂಟ್ಯೂಬ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡಿ. ನನ್ನ ಸಂಡೇ ಈ ಥರ ಇತ್ತು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ.